ರಾಜ್ಯದಾದ್ಯಂತ ಭಾರಿ ಮಳೆಯ ಮುನ್ನೆಚ್ಚರಿಕೆ ಕೇಂದ್ರ ಹವಾಮಾನ ಇಲಾಖೆಯಿಂದ. ಈ ಮಳೆಯ ಆರ್ಭಟಕ್ಕೆ ಆಟಿಗೆ ವಸ್ತುಗಳಂತೆ ಕಾರುಗಳು ಕೊಚ್ಚಿಕೊಂಡು ಹೋಗ್ತಾ ಇದೆ. ನಿಪ್ಪಾಣಿ, ಚಿಕ್ಕೋಡಿ, ರಾಯಭಾಗ, ಸಂಕೇಶ್ವರ ಭಾಗಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹಳ್ಳ ಯಾವುದೋ, ರಸ್ತೆ ಯಾವುದೋ ಗೊತ್ತಾಗದ ಪರಿಸ್ಥಿತಿ ಉಂಟಾಗಿದೆ ನಿಪ್ಪಾಣಿ, ಸಂಕೇಶ್ವರ, ರಾಯಭಾಗ, ಚಿಕ್ಕೋಡಿ ಭಾಗಗಳಲ್ಲಿ. ನಮ್ಮ ರಿಪೋರ್ಟರ್ ಮುಷ್ತಾಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ. ಮುಷ್ತಾಕ್, ನಿಮ್ಮೂರಿನ ದೃಶ್ಯಗಳಾಯ್ದು ವಾಹನಗಳಲ್ಲಿ ಅಕ್ಷರಶಃ ಆಟಿಕೆ ವಸ್ತುಗಳಂತೆ ಕೊಚ್ಕೊಂಡು ಹೋಗ್ತಾ ಇದೆ ನೀರಿನಲ್ಲಿ. ಅಚ್ಚಿತು, ಏನಂತದೆ, ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದ ನಿನ್ನೆಯಿಂದ ಸುರಿತಿರುವ ಧಾರಾಕಾರ ಮಳೆಯಿಂದ ಈ ಭಾಗದ ಜನರ ಅಕ್ಷರಶಃ ತತ್ತರಿಸಿದೆ ಅಂತ ಹೇಳಬಹುದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ಪಟ್ಟಣ, ನಿಪ್ಪಾಣಿ ಪಟ್ಟಣದಲ್ಲಿ ಸುರಿದ ಮಳೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ವಾಹನಗಳು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದ್ರು ಅಂತ ಹೇಳಬಹುದು. ರಸ್ತೆ ಯಾವುದು, ಹಳ್ಳ ಯಾವುದಂತೂ ಅರ್ಥ ಆಗ್ತಾ ಇಲ್ಲ. ಇನ್ನು ಕೊಂಕಣ ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣಾನದಲ್ಲಿ ಒಂದೇ ರಾತ್ರಿಯಲ್ಲಿ ಸುಮಾರು 15 ಅಡಿ ನೀರು ಹೆಚ್ಚಾಗಿದೆ. ಅದೇ ರೀತಿ ಅಥಣಿ ತಾಲೂಕಿನ ಕೊಕ್ಕುಟ್ನೂರು ಗ್ರಾಮದಲ್ಲಿ ಎಲ್ಲಮ್ಮ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆ ಹಿನ್ನೆಲೆ ಈ ಭಾಗದ ನದಿ ತೀರದ ಗ್ರಾಮಸ್ಥರಲ್ಲಿ ಮತ್ತೆ ಮೂರನೇ ಬಾರಿ ಪ್ರವಾಹ ಬರುವ ಸಾಧ್ಯತೆ ಎಂದು ಆತಂಕದಲ್ಲಿದ್ದಾರೆ ಅಂತ ಹೇಳಬಹುದು. ಈಗಾಗಲೇ ಜಿಲ್ಲಾಡಳಿತ ಭಾರಿ ಮಳೆ ಹಿನ್ನೆಲೆ ಹಲವು ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ಮಳೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಸುರಿತು ಧಾರಾಕಾರ ಮಳೆಯಿಂದ ಈ ಭಾಗದ ರೈತರಲ್ಲಿ ಮತ್ತೆ ಆತಂಕ ಹುಟ್ಟಿದೆ ಅಂತ ಆತಂಕ ಎದುರಾಗಿದೆ ಅಂತ ಹೇಳಬಹುದು ಅಜಿತ. ಇನ್ನು ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನದಿ ನೀರು, ಹಳ್ಳಗಳ ನೀರು ನುಗ್ಗಿರುವುದರಿಂದ ಆ ಭಾಗದ ಮನೆ ಜನ ಒಂದು ಬೀದಿಗೆ ಬಂದಿದ್ದಾರೆ ಅಂತ ಹೇಳಬಹುದು ಅಜಿತ್. ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ಗ್ರಾಮಗಳನ್ನಾದರೂ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆಯಾ ಗ್ರಾಮಸ್ಥರನ್ನ? ಅದಕ್ಕೆ ಈಗ ಏನಂದ್ರೆ, ಈಗಾಗಲೇ ಚಿಕ್ಕೋಡಿ ತಾಲೂಕು ಆಡಳಿತ ಹಾಗೂ ಅಥಣಿ ತಾಲೂಕು ರಾಯಭಾಗ ತಾಲೂಕು ನದಿ ತೀರ ಗ್ರಾಮಸ್ಥರಿಗೆ ಮುಂಜಾಗ್ರತೆ ಕ್ರಮವಾಗಿ ಸೂಚಿಸಿದ್ದಾರೆ. ಯಾವುದು ನದಿ ತೀರ ಗ್ರಾಮಕ್ಕೆ ಯಾರು ತೆರಳಬಾರದು ಮತ್ತು ಸುರಕ್ಷಿತವಾಗಿ ತೆರಳಬೇಕು ಅಂತ ಈಗಾಗಲೇ ಒಂದು ಆದೇಶವನ್ನು ಸಹ ನೀಡಲಾಗಿದೆ ಅಜಿತ. ಮುಂಜಾಗ್ರತೆ ಕ್ರಮವಾಗಿ ಪೊಲೀಸರಿಗೆ ಒಂದು ನೇಮಿಸಲಾಗಿದೆ. ಇನ್ನು ಜಿಲ್ಲಾಧಿಕಾರಿ ಯಾವುದೇ ಕ್ಷಣದಲ್ಲಿ ಚಿಕ್ಕೋಡಿಗೆ ಕೃಷ್ಣಾ ನದಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ ನೋಡ್ಲಿಕ್ಕೆ ಇನ್ನು SDRF ತಂಡವು ಸಜ್ಜು ಇಡಲಾಗಿದೆ ಅಂತ ಹೇಳಲಾಗ್ತದೆ, ಮಾಹಿತಿ ಲಭ್ಯವಾಗಿದೆ ಅಜಿತ್. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಕೃಷ್ಣಾನದಲ್ಲಿ ಇಲ್ಲಿ ಸೆರೆಕ್ಷಣೆಗೂ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಕೃಷ್ಣಾ ನದಿ ತೀರ ಜನರಲ್ಲಿ ಒಂದು ಆತಂಕ ಉಂಟಾಗಿದೆ ಅಂತ ಹೇಳಬಹುದು. ಮತ್ತೆ ಪ್ರವಾಹ ಸ್ಥಿತಿ ಬರೋ ಸಾಧ್ಯತೆ, ಯಾಕಂದ್ರೆ ಹವಾಮಾನ ಇಲಾಖೆ ಬರುವ ಇನ್ನೂ 5 ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರದಷ್ಟು ನೀರು ಮತ್ತು ಕರ್ನಾಟಕದಲ್ಲಿ ಬೀಳುತ್ತಿರುವ ಮಳೆಯಿಂದ ಪ್ರವಾಹ ಬರುವುದು ಒಂದು ಸಾಧ್ಯತೆ ಹೆಚ್ಚು ಕಾಣ್ತಾ ಇದೆ ಅಜಿತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಷ್ತಾಕ್, ನಮ್ಮ ಚಿಕ್ಕೋಡಿ ರಿಪೋರ್ಟರ್ ಮಾಹಿತಿ ಕೊಡ್ತಾ ಇದ್ರು. ಮಳೆಯ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗಾಬರಿ ಆಗ್ತಾ ಇದೆ. ವಾಹನಗಳು ಕೊಚ್ಕೊಂಡು ಹೋಗ್ತಾ ಇವೆ ಮಳೆ ನೀರಿನ. 24ನೇ ತಾರೀಕಿನ ತನಕ ಮುನ್ನೆಚ್ಚರಿಕೆ ಕೊಟ್ಟಿದೆ ಕೇಂದ್ರ ಹವಾಮಾನ ಇಲಾಖೆ. ಪ್ರತಿದಿನ 65 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗಬಹುದು. ಸರ್ಕಾರಿ